ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೋತರಾಮ್. ಈಗ ಸುಧಾರಾಮವರ ಬುಡಕ್ ಮುಡ ಬಂದಿದ್ದಕ್ಕಾಗಿ ಇವತ್ತು ಎಚ್ ಡಿ ಕೆ ಅವ್ರನ್ನ ಸಹ ತಮ್ಮ ಜೊತೆಗೆ ಸೇರಿಸ್ಕೋಬೇಕು, ಯಾಕಂದರೆ ಅವ್ರದ್ದು ಇದಾಗಿದೆ ಅನ್ನೋ ಕಾರಣಕ್ಕಾಗಿ. ಇವತ್ತು ಒಂದು ರೀತಿ ವೈಯಕ್ತಿಕ ದ್ವೇಷ ಅನ್ಬೋದು, ಮತ್ತೇನು ಅನ್ಬೋದು, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಯಾಕ್ರಿ ಹಿಂದೆ ಮುಖ್ಯಮಂತ್ರಿ ಇದ್ದ ಇದನ್ನ ಯಾಕೆ ದೂಡದು ಮಾಡಬಾರ್ದಾಗಿತ್ತು, ಹಾಗಾಗಿ ರಾಜ್ಯಪಾಲ ಶಿಫಾರಸು ಮಾಡಿ ಈ 550 ಎಕರೆ ಮಂಜೂರು ಮಾಡಿದಂಥ ಕುಮಾರಸ್ವಾಮಿ ಅದು ಒಂದೇ ದಿನದಲ್ಲಿ, ಅದು ಯಾಕೆ ಎನ್ಕ್ವೈರಿಗೆ ಹಾಕಬಾರ್ದಾಯ್ತು ಹೇಳಿದಾಗ ಶಿಫಾರಸು ಮಾಡಿ ಹಿಂದೆ ಮುಖ್ಯಮಂತ್ರಿ ಇದ್ದಾಗ 5 ವರ್ಷ ಇದ್ರಲ್ರಿ. ಇದು 2007 ನಡೆದಂಥ ಘಟನೆ, ಒಂದೇ ದಿನದಲ್ಲಿ ಅದು ತಮ್ಮ ಸರ್ಕಾರದ ಮುಖ್ಯಮಂತ್ರಿ ಇದ್ದಾಗ ಸಹಿ ಮಾಡಿಬಿಟ್ಟಿತ್ತದು. ಈ ಒಂದು ಏನಪ್ಪ ಅಂತಂದ್ರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ ಅದು ನಡೆಸೋದಕ್ಕಾಗಿ 550 ಎಕರೆ ಮಂಜೂರು ಮಾಡಿದ್ದಾರೆ. ಅದು ಒಂದೇ ದಿನದಲ್ಲಿ ಎಲ್ಲರೂ ಸಹಿ ಮಾಡಿದ್ದಾರೆ ರೀ, ಸಮಸ್ಯೆ ಅಧೀನ ಕಾರ್ಯದರ್ಶಿಗಳು ಎಲ್ಲರೂ ಸಹಿ ಮಾಡಿದ್ದಾರೆ ಒಂದು ದಿನದಾಗ. ಇದು ಹೆಂಗೆ ಸಾಧ್ಯ ಅದ? ಅದಕ್ಕಾಗಿ ಈಗ ಇದನ್ನು ಹೆಚ್ಚಿದಂಥ ಈ ಸಮಸ್ಯೆನ ಅಂದೇ ಯಾಕೆ ಹತ್ತಲಿಲ್ಲ ಅಂತ ಅಂದರೆ ಇವ್ರದ್ದು ಹೊಂದಾಣಿಕೆ ರಾಜಕಾರಣ ಅಂತ. ನಮ್ಮ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ನಮಗೂ ಹೆಮ್ಮೆ ಅದ, ಆದರೆ ಅದೇ ಕಾಲಕ್ಕೆ ಅವ್ರು ಮಾಡೋ ತಪ್ಪುಗಳು. ಇವತ್ತಿನ ಮುಡಾದಲ್ಲಿ ಅವರ ಪ್ರಶ್ನೆ ಅದಾರೋ ಇಲ್ಲೋ, ಇವತ್ತು ರಾಜ್ಯಪಾಲರದನ್ನು ತನಿಖೆಗೆ ಹಾಕಿದ್ದಾರೆ, ತನಿಖೆ ಎದುರಿಸಲೇಬೇಕು ಅದನ್ನು. ಅದನ್ನು ಎರಡು ಮಾತಿಲ್ಲ, ಮೊದಲು ಅದನ್ನು ಹೊರಗೆ ಬರಬೇಕು, ಅವ್ರು ಅಗ್ನಿ ಪರೀಕ್ಷೆ ಆಗಲೇಬೇಕು ಶೈತ್ಯಗಾದಂಗೆ. ಹಂಗೆ ಇವ್ರಿಗೆ ಎಚ್ಚರಿಕೆಯೂ ಆಗಬೇಕು. ಎಚ್ಚರಿಕೆ ಅವ್ರದ್ದು ಯಾಕೆ ಆಗಬಾರ್ದು ರೀ? ಅವ್ರದ್ದು ಕುಮಾರಸ್ವಾಮಿಗಳು ಯಾಕೆ ಆಗಬಾರ್ದು? ಇಂಥ ಒಂದು ದೊಡ್ಡ ಪ್ರಕರಣ, ದೊಡ್ಡ ಹಗರಣ, ಅರಣ್ಯ ಇಲಾಖೆಯನ್ನು ಈ ಕಲಿತ ಕಿತ್ತು ಹಾಕ್ಕೊಂಡಾಗ ತೊಗೊಂಡೋಗೋದಕ್ಕೆ ಮಾರ್ಕೊಳ್ಳೋದಕ್ಕೆ ಮಾಡಿದಂಥ ಒಂದೇ ದಿನದಲ್ಲಿ ಅಂಥ ಘಟನೆ ಇದು. ಆ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಿವರು, ನಂತರದಲ್ಲಿ 5 ವರ್ಷ ಆಳಿದ್ರು ಇವರು ಸಿದ್ದರಾಮಯ್ಯನವರು, ಆ ಸಮಯದಲ್ಲಿ ಮಲ್ಕೊಂಡಿದ್ರೆ ಹೌದು ಸುಪ್ರೀಂ ಕೋರ್ಟ್ ಹೋಗಿತ್ತು ಮಾಡಿ. ಸುಪ್ರೀಂ ಕೋರ್ಟ್ ಈಗಾಗಲೇ ಅದನ್ನು ಆರ್ಡ್ರು ಮಾಡಿದ್ದ, ಏನಪ್ಪ ಅದು ತನಿಖೆ ಆಗಬೇಕು, ಅದು ಅದೇನಾಗಿದೆ ಗೋಲ್ಮಾಲ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಹೇಳಿದೆ. ಅಷ್ಟೇ ಆಗ್ರಿ, ನಮ್ಮ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಸ್ಪಷ್ಟವಾಗಿ ಇದು ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅನ್ನೋಂಗೆ ಬರ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಆ ವರದಿ ಉಲ್ಲೇಖ ಮಾಡಿದ್ರೆ ಅಕ್ರಮ ಆಗ್ಯದಂತೀರ, 550 ಎಕರೆ ಸಣ್ಣದಲ್ಲ, ಅದು ಅಕ್ರಮ ನಡೋದ ಇಲ್ಲಂತಾರೆ, 1 ರೂಪಾಯಿ ಕೊಟ್ಟಿದ್ದದ ಅದಕ್ಕೆ ಅದು ತನಿಖೆನೂ ಆಗಬೇಕು, ಯಾರು ತಪ್ಪಿತಸ್ತಾರ ಶಿಕ್ಷೆ ಆಗಬೇಕು. ಎಷ್ಟೊಳಗೆ ಇದು ಕ್ಲಿಯರ್ ಆಗಬೇಕಾಗಿತ್ತು, ಇದನ್ನು ಯಾರು ಚಾಲೆಂಜ್ ಮಾಡಲಿಲ್ಲ ಅಂತ ತಕ್ಷಣ ಸಹಜವಾಗಿ. ಇವತ್ತು ನಮ್ಮ ಕೋರ್ಟ್ಗಳಂದ್ರೆ ಹೆಂಗೆ ರೀ, ಬಟ್ ಮುಂದೆ ಹಾಕೋದು ಹೋಗುವಂಥದ್ದು, ಯಾವ ಕ್ರಿಮಿನಲ್ಲರ ಇರಲಿ ಯಾವ ಸಿವಿಲ್ಲರೇ ಇರಲಿ, ಕೆಲವು ನಿರ್ಧಾರಗಳು ಸಿವಿಲ್ ಅಂತ ಮಾತಾಡೋ ಹೋಗಿಲ್ಲ. ಯಾಕೆ ಕೇಳಿದ ತಕ್ಷಣ ನಮ್ಮ ಸಿಬ್ಬಂದಿ ಅದ ರೀ ಕೊರತೆ ಅದ, ನಮ್ಮಲ್ಲಿ ನ್ಯಾಯಾಧೀಶರ ಕೊರತೆ ಅದ, ಕಾರಣಗಳು ಮತ್ತು ಸತ್ಯವದವು ಇಲ್ಲಂತೂ ಅಲ್ಲ. ಹೀಗಾಗಿ ಇದನ್ನು ಬೆನ್ ಹತ್ತಬೇಕಾಗಿ ಸಿದ್ದರಾಮಯ್ಯನವರು ಅಂದೆ. ನಿಜವಾಗಿಯೂ ಇವರು ಏನಪ್ಪ ಅಂತಂದರೆ ಹೊಂದಾಣಿಕೆ ರಾಜಕಾರಣ ಮಾಡದೆ ಹೋಗಿದ್ರೆ ಇರ್ಬೋದು, ಇರಮಲ್ಲ ನಮ್ಮ ದೇವೇಗೌಡರ ಉಪಕಾರ ಆಗಿರ್ಬೋದು ಇವ್ರು ಬೆಳೆಯೋದಕ್ಕಾಗಿ. ಅದೇ ಅದನ್ನೆಲ್ಲ ನೆನಪಿಟ್ಕೊಂಡು ಕುಮಾರ ಸ್ವಾಮಿಗಳ ಮೇಲೆ ಬಿಟ್ಟಿತ್ತು ತಪ್ಪಲ್ವ? ಇವತ್ತು ಕುಮಾರಸ್ವಾಮಿಗಳು ಬಿರುಸಾಗಿದ್ದಾರೆ, ಅವರು ದಾಟಿ ಹೋಗ್ಯದ ಇವತ್ತು ನಮ್ಮ ನೀರು ಮಾಡ್ತದಪ್ಪ ಅನ್ನೋಂಗೆ. ಅದನ್ನು ದಾಟೋದಿಲ್ಲ ಆ ಮತ್ತು ಬೇರೆ, ಇವತ್ತು ನೀವು ಒಂದು ತನಿಖೆಗೆ ಉಪಸರಿ ರಾಜ್ಯಪಾಲರಿಗೆ ಬೇನಾಯ್ತಿದ್ರಿ, ನಿಮ್ಮ ಕೈಗೆ ಅಧಿಕಾರಿ ತೆಗೆ ಇದು ಮಾಡ್ಬೇಕಾಯ್ತಲ್ಲ. ಇವತ್ತು ಎಚ್ ಡಿ ಕೆ ಅವರಾಗಿರ್ಬೋದು, ಅವ್ರ ಮಣಿತಂದವರಾಗಿರ್ಬೋದು, ಈ ರೀತಿ ಬೆಳೆದಕ್ಕೆ ಸಾಧ್ಯ ಇರಲಿಲ್ಲ. ಅವ್ರು ಬೆಳೆದಕ್ಕೆ ನೀವು ಅನುಕೂಲ ಮಾಡಿರಿ, ನೀವು ಬೆಳೆದಕ್ಕೆ ಅವ್ರನ್ನ ಅನುಕೂಲ ಮಾಡಿರಿ, ಒಬ್ರಿಗೊಬ್ರು ಅನುಕೂಲ ಮಾಡಿರಿ. ನೋಡಿರಿ ಖನಿಜ ಯಾರ್ದು? ನಮ್ಮದು, ನಮ್ಮ ಅರಣ್ಯದ್ದು, ನಮ್ಮ ಜನರೇಷನ್ಗೆ, ನಮ್ಮ ಜನಕ್ಕೆ ಬೇಕಾದಂಥದ್ದು, ನಮ್ಮ ಜನಕ್ಕೆ ಉಪಯೋಗ ಆಗುವಂಥದ್ದು ಕೊಟ್ಬಿಟ್ರಿ ಯಾವುದೋ ಸಂಸ್ಥೆಗೆ. ಆ ಕಂಪ್ನಿ ಅಟ್ಲೀಸ್ಟ್ ರಿಜಿಸ್ಟ್ರೇಷನ್ ಇರಬೇಕಲ್ಲ, ಅದು ಅದೂ ಇಲ್ಲ, ಕಂಪ್ನಿ ರಿಜಿಸ್ಟ್ರೇಷನ್ ಇಲ್ಲ. ಏನ್ರಿ ಅರಣ್ಯ ಜಮೀನ ಅದು ಅತ್ಯಮೂಲ್ಯ, ಅದು ಅದನ್ನು ಕೊಟ್ಬಿಟ್ಟಿದ್ದಾರೆ 550 ಎಕರೆ. ಏನಪ್ಪ ಅವ್ರ ಸ್ವಂತ ಆಸ್ತಿ ಅನ್ನೋರಾಗ ಅವ್ರು ಡೆವಲಪ್ಮೆಂಟ್ ಸಲ ಕೊಡಬೇಕಿಲ್ಲ ಅಂತ ಅನ್ನೋದಿಲ್ಲ, ಬಟ್ ಅಟ್ಲೀಸ್ಟ್ ಲೀಗಲಾಗೇ ಇರಬೇಕಲ್ರಿ. ಅದು 550 ಎಕರೆ ಸಾಲದ ಪ್ರದೇಶ, ಅದಕ್ಕೆ ಇವತ್ತು ನೀವು ನಮ್ಮ ಸಿದ್ದರಾಮಯ್ಯನವರು ಅವ್ರ ಮೇಲೆ ಈ ಒಂದು ಕೇಸನ್ನು ಹಾಕಬೇಕು ಅಂತ ರಾಜ್ಯಪಾಲ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಇದನ್ನು ಹಾಕಲೇಬೇಕಂತ ವಿಷಯ ಇದೆ, ಯಾಕೆ ಲೋಕಪಾಲ ಈಗಾಗಲೇ ನಮ್ಮ ಲೋಕಾಯುಕ್ತ ರೆಫರ್ ಮಾಡಿದೆ ಇದನ್ನು ತನಿಖೆ ಆಗಬೇಕಂತ ಕಳಿಸೋದು ಈಗ ರಾಜ್ಯಪಾಲರ ಹತ್ರ, ಅವರು ಇದನ್ನು ಕಳಿಸ್ಲೇಬೇಕಂತ ಕೆಲಸ ಅವ್ರದ್ದು ಅದು. ಯಾಕಂದರೆ ಇಲ್ಲಿ ಯಾರ ಮುಖ ನೋಡೋಂಥದ್ದು ಏನಿಲ್ಲ. ಇವತ್ತಿರೋ ಮೋದಿ ಅವರಿದ್ದಾರೆ ಶರಣದಲ್ಲಿ, ಅವರ ನೆರಳೊಳಗೆ ಇವರನ್ನು ಬಚಾವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರಾಜ್ಯಪಾಲರು ಸಹಿತ ಮೋದಿ ಅವರು ಹೇಳಿದಂಗೆ ಕೇಳಿದ್ರೆ ಅಂತ ಒಂದು ಆರೋಪ ಕೊಡೋದು ಅವ್ರ ಮೇಲೆ. ಅದಕ್ಕೆ ಅವರೇನೋ ಒಂದು 4 ದಿವಸ ಮುಂದೆ ಹಾಕ್ಬೋದು, ಬಟ್ ಈ ಕೇಸ್ ಏನದಲ್ಲ ಇದು ಅಷ್ಟು ಸುಲಭವಾಗಿ ಮುಗಿಯುವಂಥದ್ದಲ್ಲ. ಇದರಲ್ಲೇ ಮೇಲ್ನೋಟಕ್ಕನ ಏನಪ್ಪ ಅಂತಂದ್ರೆ ಸ್ಪಷ್ಟ ಆಗಿ ಹೋಗ್ಬಿಡ್ತದೆ, ಹೌದಪ್ಪ ಇದು ಇಲ್ಲಿ ಫ್ರಾಡ್ ಆಗ್ಯದಪ್ಪ, ಇದು ಏನೋ ಆಗ್ಯದ, ಗದ್ದಾಗಿದೆ ಅಂತೇಳಿ ಆದರೂ ಎನ್ಕ್ವೈರಿ ಆಗಬೇಕು, ಜೊತೆಗೆ ಎನ್ಕ್ವೈರಿ ಆಗಿ ಶಿಕ್ಷಣ ಆಗಬೇಕು ತಪ್ಪಿತಸ್ಥರಿಗೆ.
ಈ ನೆಲೆಯಲ್ಲಿ ಏನು ಇವತ್ತು ಸಿದ್ದರಾಮಯ್ಯ ಬೆನ್ನಚ್ಚಿದ್ರಲ್ಲ, ಇದನ್ನು ಅವತ್ತು ಬೆನ್ನಚ್ಚಿದ್ರೆ ಇವತ್ತು ಸಿ ಎಂ ಸಿದ್ದರಾಮಯ್ಯರಿಗೆ ಇವತ್ತು ನಮ್ಮ ಗಣಿ ಮತ್ತು ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಸ್ಟೀಲ್ ಮಿನಿಸ್ಟರ್ ಅಂತ, ಬೃಹತ್ ಕೈಗಾರಿಕೆ ಮಿನಿಸ್ಟರ್ ಅಂತ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಿಗೆ ನಾವು ಅವ್ರ ಕಡೆ ಅನ್ನಿಸ್ಕೊಳ್ಳೋ ಪ್ರಸಂಗ ಬರ್ತಿರಲಿಲ್ಲ. 100 ಸಿದ್ದರಾಮಯ್ಯರು ಬಂದರು, 100 ಸಿದ್ದರಾಮಯ್ಯರು ಬಂದರು ನಮ್ಗೆ ಒಳಗಾಗಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇವರೇನು ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ, ಅದಕ್ಕೆ ನಾವೇನು ಹಾಕೋ ಅವಶ್ಯಕತೆ ಇಲ್ಲರಿ, ಒಬ್ಬ ಕಾನ್ಸ್ಟೇಬಲ್ ಸಾಕ ಅಂತ, ಇದೆಲ್ಲ ಬೇಕಾಗಿತ್ತ ಅಂತ. ನೀವು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡಿದ್ದೀರ, ಮಾಡಿಕೊಂಡಿದ್ದೀರ, ಇವತ್ತು ಈ ಮಾತು ಬರ್ತಿರಲಿಲ್ಲ. ಇವತ್ತು ನಿಮ್ಮನ್ನು ತೊಗೊಂಡ್ಬಿದ್ದರು ಅಂದಾಗ ನಿಮ್ಮ ಒಂದು ಏನು ವ್ಯಕ್ತಿತ್ವಕ್ಕೆ ಮಷಿ ಬೆಳೆಯುವಂಥ ಕೆಲಸವೋ ಅಥವಾ ನಿಜವಾಗಿ ಮಷಿ ಬೆಳೆದಿದ್ದಾರೋ ಅಥವಾ ನಿಮ್ಮ ನಿಜವಾಗಿ ಮಷಿನ್ ಆದಾರೋ ಗೊತ್ತಿಲ್ಲ. ಅದನ್ನು ಎನ್ಕ್ವೈರಿ ಆದಾಗ ಗೊತ್ತಾಗುವಂಥದ್ದು, ನೀವು ಎಷ್ಟು ಪ್ರಾಮಾಣಿಕರಿದ್ದಾರೆ, ಅದರ ಮುಡಾದಲ್ಲಿ ನಿಜವಾಗಿ ನಿಮ್ದು ಏನು ಹಸ್ತಕ್ಷೇಪ ಇಲ್ಲ ಅಂತ ತನಿಖೆಯಿಂದ ಬರುವಂಥದ್ದು. ಇದು ತನಿಖೆ ಮಾಡಿ ಇಟ್ಟಿದ್ದೇನೆ, ನೀವು ಅದನ್ನು ಮುಂದೆ ಪ್ರಾಸಿಕ್ಯೂಷನ್ ನಡೆಸೋದಕ್ಕೆ ನೀವು ಅವತ್ತು ರಾಜ್ಯಪಾಲರು ಒತ್ತಡ ಹಾಕಕ್ಕೆ ಸಾಧ್ಯತಲ್ಲ, ಅಧಿಕಾರ ಇದ್ರಿ ನೀವು, ಮುಖ್ಯಮಂತ್ರಿ ಇದ್ರಿ, ಯಾಕೆ ಮಾಡಲಿಲ್ಲ? ಅದನ್ನು ಹೊಂದಾಣಿಕೆ ಆಯ್ತಾ ನಿಮಗೆ ಮತ್ತು ಕುಮಾರಸ್ವಾಮಿಗಳಿಗೆ? ಆದರೆ ಇವತ್ತು ಈ ಒಂದು ಕಾರಣಕ್ಕಾಗಿ ನೋಡ್ರಿ, ಅದರಲ್ಲಿ ಯಾವ ರೀತಿಯಾಗಿ ಏನೇನಾಗಿದಾವಪ್ಪ ಅಂತಂದ್ರೆ, ಒಂದೇದ್ದು ಇದ್ರ ಬಗ್ಗೆ ಎಷ್ಟು ಆ ಮಂಜೂರಿ ಮಾಡಿದ್ರೆ ಎಷ್ಟು ದೋಷಗಳಿದಾವಂದ್ರೆ, ಒಂದು ದಿನದಲ್ಲಿನ ಎಲ್ಲರ ಸಹ ಆಗ್ಯದ, ಅದು ಕಾರ್ಯದರ್ಶಿ ಸಹ, ಕಾರ್ಯದರ್ಶಿ ಸಂಬಂಧಿಸಿದವರು, ಫೈನಾನ್ಸ್ ಡಿಪಾರ್ಟ್ಮೆಂಟು ಎಲ್ಲರೂ ಒಂದು ದಿನದ ಕೊನೆಗೆ ಮುಖ್ಯಮಂತ್ರಿ ಸಹ ಆಗ್ಯದ ಒಂದು ದಿನದ. ಏನು ಹಂತದಾಗಿರ್ಬೋದು ಜಾದು, ಯಾಕಂದರೆ ಆರಾಧಗಳು ವರ್ಷದಲ್ಲಿ ಹೋದ್ರೆ ಆಗ್ತಾ ಇರೋದಿಲ್ಲ, ಅಂಥದ್ದು ಒಂದು ದಿನದಲ್ಲಿ ಆಗ್ಯದ. ಇದು ಮೊದಲನೇ ದೊಡ್ಡ ದೋಷ. ಇನ್ನು ಇದು ಎರಡನೇ ದಿನ ಬಂದರೆ ಇದು ಅರಣ್ಯ ಪ್ರದೇಶ, ಅಲ್ಲಿ ಸುಲಭ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಿಕೊಂಡು ಮಾಡಬೇಕಾಗ್ತದೆ, ಆದರೆ ಅದನ್ನು ಒಪ್ಪಿಕೊಡುವಂಥದ್ದು ಮುಂದೆ. ಅದು ಎಂತಪ್ಪ ಅಂತಂದರೆ, ಕಂಪ್ನಿಯು ನೀಡಿರುವ ಎರಡೂ ವಿಳಾಸಗಳಲ್ಲಿ ಕಚೇರಿಗಳು ಇರಲಿಲ್ಲ, ವಾಸ್ತವದಲ್ಲಿ ಕಂಪ್ನಿ ಅಸ್ತಿತ್ವದಲ್ಲೇ ಇಲ್ಲ. ಯಾವುದದು? ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿ ಅಸ್ತಿತ್ವ ಇಲ್ಲದಿರೋದು, ಕಚೇರಿ ಇಲ್ಲ, ಎಲ್ಲದ ಏನಂತೇಳಿ. ಕಂಪ್ನಿಗಳಿಗೆ ಗಣಿ ಜಮೀನನ್ನು ಮಂಜೂರು ಮಾಡುವಾಗ ಕೇಂದ್ರ ಸರ್ಕಾರದ ಖನಿಜ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ, ಖನಿಜ ನಿಯಮಗಳಿರ್ತವೆ ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ ಅಂತ ಅಂತ ರಿಪೋರ್ಟ್ ಅದು. ಅದ್ರ ಮೇಲೆ ಅದ್ರ ಜೊತೆಗೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಯು ಈವರೆಗೆ ಗಣಿಗಾರಿಕೆ ನಡೆಸಿದ ಅನುಭವ ಹೊಂದಿಲ್ಲ, ಅಂತಹ ಕಂಪ್ನಿಗೆ ಗಣಿ ಮಂಜೂರು ಮಾಡಲಾಗಿದೆ. ಅದಕ್ಕೆ ಅನುಭವ ಇಲ್ಲ, ಎಷ್ಟು ಗಣಿಗಾರಿಕೆಯಲ್ಲಿ ಕೆಲಸ ಮಾಡಿದ ಏನು ಎಂತು ಅಂತೇಳಿ ಅದಕ್ಕೆ ನೀವು ಮಂಜೂರು ಮಾಡಿದ್ದೀರಿ ಅನ್ನುವಂಥ ಆರೋಪದ ಇವ್ರ ಮೇಲೆ. ಮುಂದೆ ಈ ಕಂಪ್ನಿಯು ಮಹಾರಾಷ್ಟ್ರದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ನೋಂದಣಿ ಆಗಿಲ್ಲ, ಎರಡೂ ರಾಜ್ಯಗಳಲ್ಲಿ ತೆರಿಗೆ ಸಂಖ್ಯೆ MST ಅಥವಾ KST ನಂಬರ್ ಹೊಂದಿಲ್ಲ, ಇಲ್ಲ ಇಲ್ಲ ಇದಕ್ಕೆ. ಹಾಂ, ಆಮೇಲೆ ಕಂಪ್ನಿಯು ವ್ಯಾಟ್ ಸಂಖ್ಯೆಯೂ ಹೊಂದಿಲ್ಲ. ಮುಂದೆ ಕಂಪ್ನಿಯು ದೇಶದ ಎಲ್ಲಿಯೂ ಬ್ಯಾಂಕ್ ಖಾತೆಯನ್ನು ಹೊಂದಿಲ್ಲ. ಮತ್ತು ಹೆಂಗೆ ಮಾಡ್ತಾರಪ್ಪ ವ್ಯವಹಾರ ಇವರು? ಕಂಪ್ನಿಯು ಈವರೆಗೆ ಗಣಿಗಾರಿಕೆಯಲ್ಲಿ ಯಾವುದೇ ಚಟುವಟಿಕೆ ಮತ್ತು ವಹಿವಾಟು ನಡೆಸದೇ ಇದ್ದ ಕಾರಣಕ್ಕೆ ಅದಕ್ಕೆ ಬ್ಯಾಂಕ್ ಖಾತೆ ತೆರೆಯುವ ಸಂದರ್ಭವೇ ಎದುರಾಗಿಲ್ಲ, ಕೆಲಸ ಏನೂ ಮಾಡಿಲ್ಲ. ಅಂಥ ಒಂದು ಬೇನಾಮಿ ಒಂದು ಕಂಪ್ನಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು ಅವತ್ತು ತಮ್ಮ ಒಂದು 2007 ಸಮಯದಲ್ಲಿ ಈ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಒಪ್ಪಿಗೆ ಕೊಡಿದ್ರು, ಮಡಗೋರಪ್ಪ ಹೊಡ್ಕೊಂಬಿಟ್ರೆ ಅಂತೇಳಿ. ಇದೇನು ದೊಡ್ಡ ಕೆಲಸ, ಯಾಕೆ ಕೊಟ್ರು ಏನು ಕೊಟ್ರು, ಅದು ಮುಂದಿನ ವಿಷಯ. ಬಟ್ ಇಲ್ಲಿ ಮಾಡಿದ್ದಂತ ಸತ್ಯ ಇದನ್ನು ಸಂತೋಷ್ ಹೆಗಡೆಯವರು ಒಪ್ಪಿಕೊಳ್ತಾರೆ, ಇದು ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಒಪ್ಪುವಂಥ ವಿಷಯ. ಇವತ್ತು ಅದನ್ನು ದೂಡದ ಮಾಡಿ ಹೇಳ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯವರು. ಅಟ್ಲೀಸ್ಟ್ ಈಗಾದರೂ ನಮಗೆ ಜ್ಞಾನದ ಆಯ್ತಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ರಾಜಕಾರಣಿಗಳು ನೋಡಿದಾಗ, ಪ್ರತಿಯೊಬ್ಬ ರಾಜಕಾರಣಿಗಳು ಸ್ವತಃ ನಮ್ಮ ಈ ಒಂದು ಸಿದ್ದರಾಮಯ್ಯರು ನೋಡಿದಾಗ, ಇವರೆಲ್ಲರೂ ಯಾವಾಗ ತಮ್ಮ ವಿಷಯಕ್ಕೆ ಬರ್ತದನೋ ಆಗ ಮಾತ್ರ ಔಷಧ ನಿಲ್ತಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ಲಿಕ್ಕೆ ರೀ. ಯಾಕಂದರೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ, ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟವಾದ ಪುರಾವೆಗಳು ಇರಲಿಲ್ಲ. ಹಾಗೆ ನಾವು ಧೋರಣೆ ಮೇಲೆ ಮಾತಾಡ್ತಿದ್ವಿ. ಇವತ್ತು ಪುರಾವೆ ಐತೆ ರೀ, 2007 ನಡೆದೈತಿ, ಅದು ಒಂದು ದಿನದಾಗ ಆಗೈತಿ, ಲೋಕಾಗಿ ತನಿಖೆನೂ ಆಗೈತಿ. ಅದ್ರ ನಂತರ 2013 ಮುಂದೆ 5 ಚೀಫ್ ಮಿನಿಸ್ಟರ್ ಇದ್ದಾರೆ, ಆ ಸಂದರ್ಭದಲ್ಲಿ ತನಿಖೆ ಯಾಕೆ ಮಾಡಿಸಲಿಲ್ಲ, ಶಿಕ್ಷೆ ಯಾಕೆ ಕೊಡಿಸಲಿಲ್ಲ? ಇವತ್ತು ಸಿದ್ದರಾಮಯ್ಯವರು ಏನಪ್ಪ ಇದ್ರರ್ಥ, ಅವ್ರಿನ ಹೊಂದಾಣಿಕೆ ರಾಜಕಾರಣ ಮಾಡಿದ್ರಾ ಅಂದರೆ, ಇವತ್ತಿಗೆ ದೊಡ್ಡ ಆರೋಪ ಏನಪ್ಪ ಅಂದರೆ, ಈ ಒಂದು ನಾಯಕರಲ್ಲೇ ಹೊಂದಾಣಿಕೆ ಇದಪ್ಪ, ಅವರವ್ರ ಆಯ್ಕೆ ಅವರು ವೀಕ್ ಇದರಿಂದ ಕ್ಯಾಂಟೀನ್ಗೆ ಹಾಕ್ಕೊಂಡು ಅವ್ರಿಗೆ ಗೆಲ್ಲುವಂಥ ವ್ಯವಸ್ಥೆ ಮಾಡೋದು, ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯವ್ರು ಹೆಲ್ಪ್ ಮಾಡುವಂಥದ್ದು, ಸಿದ್ದರಾಮಯ್ಯವ್ರಿಗೆ ಯಡಿಯೂರಪ್ಪನವ್ರು ಹೆಲ್ಪ್ ಮಾಡುವಂಥದ್ದು ಅಂದರೆ, ಇವರು ಎಲ್ಲರೂ ಏನಪ್ಪ ಅಂತಂದ್ರೆ ಒಟ್ಟಿನಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡಿ ರಾಜಕಾರಣ ಮಾಡಿ ಅನಿವಾರ್ಯ ಆದರೆ ಈ ಸಣ್ಣ ದಿನದ ಪ್ರಸಂಗ ಬಂದದ್ರೆ. ಇವತ್ತಂತೂ ಎಲ್ಲರಿಗೂ ಡೂ ಆರ್ ಡೈ ಪರಿಸ್ಥಿತಿ, BJPಗೂ ಡೂ ಆರ್ ಡೈ, ಸಿದ್ದರಾಮಯ್ಯಗೂ ಡೂ ಆರ್ ಡೈ, ಕಾಂಗ್ರೆಸ್ಗೂ ಡೂ ಆರ್ ಡೈ, ಅದೇ ಕಾಲಕ್ಕೆ JDSಗೂ ಡೂ ಆರ್ ಡೈ. ಅಂದರೆ ಈಗ ಹೊಂದಾಣಿಕೆ ಎಲ್ಲ ಎಲ್ಲರೂ ಪ್ರಶ್ನೆ ಅಂತ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಎದ್ದ ತಕ್ಷಣ ಇದನ್ನು ನಾವು ಕೇಳ್ತಾ ಇದ್ದೀವಿ ಕರ್ನಾಟಕದಿಂದ.
ಮತ್ತೊಂದು ಮಾತನ್ನು ಕೇಳ್ತಾನೆ ಇರಲಿಲ್ಲ. ಅಭಿವೃದ್ಧಿ ಮಾತಂತ ಇಲ್ಲ ಇಲ್ಲ. ಅಭಿವೃದ್ಧಿ ಯಾವ ಅಭಿವೃದ್ಧಿ? ಅಭಿವೃದ್ಧಿ ಮಾಡಿದ ತಕ್ಷಣ ಇವರು ಏನಪ್ಪ ಅಂತಂದ್ರೆ ನಮ್ಮ ಶಾಸಕರಂತೆ ಅನುದಾನ ಬಿಡುಗಡೆ ಮಾಡಿರಿ ಅಂತ ಅನುಕಾನ. ಎದಕ್ಕೆ ಅನುದಾನ? ಮತ್ತೆ ಶುರುವಾಗೋದು ರೋಡುಗಳಿಗೆ, ಮತ್ತೆದಕ್ಕೋ ಇಂಥವನ್ನ. ಈ ಒಂದು ಇದರಲ್ಲೇ ಸಾಕಷ್ಟು ತಿನ್ನಲಿಕ್ಕೆ ಸಿಗ್ತದೆ, ಅವ್ರಿಗೆ ಪರ್ಸೆಂಟೇಜ್ ಸಿಗ್ತದೆ, ಉಳಿದ್ರಲ್ಲಿ ಸಿಗುವುದಿಲ್ಲ. ಇದು ನಮ್ಮ ಪರಿಸ್ಥಿತಿ ಆಗ್ಯದ. ಹೀಗಾದಾಗ ನಾವು ಏನು ಮಾಡ್ಬೇಕಪ್ಪ ಇವತ್ತು ಇಂಥ ಪರಿಸ್ಥಿತಿ ಒಳಗೆ ಅನ್ನೋದು ಸಹಿತ ಅಷ್ಟೇ ಇವತ್ತು ಪ್ರಶ್ನಾರ್ಹಾಗ್ಯದ. ಜನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಬಿಟ್ಟಿದ್ದು ನಾವು ಓಟ್ ಹಾಕಿ ನಮ್ಮ ಕೆಲಸ ಮುಗಿಸಿ ಎಂತ ನಾವು ಓಟ್ ಹಾಕ್ತೀವಲ್ಲ, ಅವತ್ತು ನಮ್ಮ ಕೆಲಸ ಮುಗಿದೋದ್ರಿ. ಮತ್ತೆ ಮುಂದಿನ 5 ವರ್ಷ ನಾವು ವೇಯ್ಟ್ ಮಾಡ್ಬೇಕು. ನಾವು ಅಲ್ಲಿಂದ ನಾವು ಇವರೆಲ್ಲ ಮಾಡುವ ಅನ್ಯಾಯ ನಾವು ಸಣ್ಣ ಮಾಡಬೇಕು. ಇವತ್ತು ನೋಡಿರಿ ಎಂಥ ಒಂದು ಅವಕಾಶ ಇತ್ತು ಹಿಂದೆ. ಈ ನಮ್ಮ ಕುಮಾರಸ್ವಾಮಿಗಳಿಗೆ ಮುಖ್ಯಮಂತ್ರಿ ಆದಾಗ, ಈಗ ನಮ್ಮ ಇವರು ಯಡಿಯೂರಪ್ಪ ಜೀವಿ ಹೊಂದಾಣಿಕೆ ಮಾಡಿದಾಗಲೂ ಆಯಿತು, ಅದರ ನಂತರದಲ್ಲಿ ಸಿದ್ದರಾಮಯ್ಯ ಜೋಡಿ ಹೊಂದಾಣಿಕೆ ಮಾಡಿದಾಗಲೂ ಆಯಿತು, ಅವಕಾಶ ಇತ್ತು, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಇತ್ತು. ಆ ಸಂದರ್ಭದಲ್ಲಿ ಇದೇ ಕೆಲಸ ಗುಡಿ ಗುಡಿ ಸುತ್ತ ಹಾಕೋದು, ದೇವಾಲಯ ದೇವಾಲಯ ಹೋಗ್ರಿ ಇಲ್ಲಂತಲ್ಲ, ಕೆಲಸ ಗೌರ್ನೆನ್ಸ್ ಕೊಡ್ಬೇಕಲ್ಲ. ಅದು ಜೋಡಿ ಇಂಥ ಕೆಲಸಗಳನ್ನು ಮಾಡೋದು ಇಲ್ಲಿಗಲ್ ನೋಡಿ, ಹೆಸರೂ ಇಲ್ಲ, ಅದರ ಇದು ಇಲ್ಲ, ನೋಂದಿನೂ ಇಲ್ಲ. ಅಂಥ ಒಂದು ಕಂಪ್ನಿಗೆ ಇವರಿದ್ದಂಥ 550 ಎಕರೆ ಅರಣ್ಯ ಭೂಮಿ ರೀ ಅದು ಮಂಜೂರು ಮಾಡ್ತಾರೆ. ಅವ್ರು ಯಾರಿಗೆ ಮತ್ತೆ ಮಾಡಿದರು, ಏನೇನು ಮಾಡಿದರು, ಏನು ಖರ್ಚಾಯ್ತು, ಅಲ್ಲಿ ಕಾಡು ಉಳಿದೋ ಇಲ್ಲೋ ಅದು ತನಿಖೆ ಏನಿಲ್ಲ. ಬರೀ ಮಂಜೂರು ಮಾಡಿದ್ದು ಮಾಡಿ ಕೊಟ್ಟು ಹೋಗಿಬಿಟ್ರು. ಮುಂದಿನ ಅವ್ರು ಮಾರ್ಕೊಂಡ್ರು ಅದನ್ನ ಇನ್ನೊಬ್ರಿಗೆ. ಮತ್ತು ಸಬ್ ಡೀಟೇಲ್ ಇರ್ತವೆ, ಸಬ್ ಲೀಡ್ಸ್ ಇರ್ತಾವೆ, ಮತ್ತು ಬೇರೆ ಬೇರೆನ ಅವ್ರು ಮತ್ತೊಬ್ರು ಮಾಡ್ಕೊಳ್ಳೋದು, ಅವ್ರು ಮತ್ತೊಬ್ರು ಮಾಡ್ಕೊಳ್ಳೋದು, ಅವ್ರು ಹಣ್ಣು ಮೂರು ಹಣ್ಣವ್ರು ಬೇರೆ, ದುಡಿಯೋರು ಬೇರೆ, ಎಮಿಷನ್ ಹೋಗೋರು ಬೇರೆ, ಯಾರು ತೋಳ್ತಾ ಇರ್ತಾರೆ. ಇನ್ನೊಂದು ಕಂಪ್ನಿಗೆ ಸಬ್ ಡೀಟ್ ಅಂತ ಕೊಡ್ತಾ ಇರ್ತಾರೆ. ಏನಪ್ಪ ಮರ ಇದು, ಗದ್ದಲ 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 ಒಟ್ಟ ಗದ್ದಲ ಹಿಡಿಸೋದು, ಅರಣ್ಯ ನಾಶ ಮಾಡೋದು, ಕಾಡಂತಿ ನಾಶ ಆಗೋ ಜೊತೆಗೆ ನಮ್ಮ ನಾಡಿಗೂ ಪೆಟ್ಟು ಬಿಡೋದು, ನಾಡುಗಳು ಕುಸಿದು ಹೋಗೋದು. ಇವತ್ತು ಅಡ್ಮಿನಿಸ್ಟ್ರೇಷನ್ ಹೇಳ್ತೀವಲ್ಲಪ್ಪ, ಇದೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅನ್ನೋಂಥ ಪರಿಸ್ಥಿತಿ. ಇವತ್ತು ತಮ್ಮ ಅಸ್ತಿತ್ವ ಪ್ರಶ್ನೆ ಬಂದಾಗ ಮಾತ್ರ ಸಿದ್ದರಾಮಯ್ಯರು ಸಿಡದಿದ್ದಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಸಾಕಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಸ್ವಲ್ಪ ಎಚ್ಚರ ಇದ್ದ ತಾವು ಮುಖ್ಯಮಂತ್ರಿ ಇದ್ದಾಗ ಇದೇ ಎಚ್ಚರಿಕೆಯವರನ್ನು ಅಥವಾ ಕುಮಾರಸ್ವಾಮಿಗಳನ್ನು ಅಥವಾ ಅವ್ರ ಮನೆತನದ ಅನೇಕ ಹಗರಣಗಳು, ಒಂದಲ್ಲ ಎರಡಲ್ಲ, ಅವ್ನು ತೋಟದ ಕೆರೆಯದ ಬಾವಿದ ಕೆರೆಯನ್ನು ಮುಚ್ಚಿ ತೋಟ ಮಾಡ್ಕೊಂಡಿದ್ದು, ಗೌರ್ಮೆಂಟದ್ದು ಗೋಮಾಳ ನುಂಗಿದ್ದು, ಒಂದು ಎರಡು ಅವ್ರನ್ನೆಲ್ಲ ಭಯಂಕರ ಆರೋಪಗಳಿದ್ದು. ಅವೆಲ್ಲನೂ ಎನ್ಕ್ವೈರಿಗೆ ಹಾಕಬೇಕಾಯ್ತಲ್ಲ ಸಿದ್ದರಾಮಯ್ಯನವರು 2013ರಾಗ ಹಾಕಿದ್ದಿರಂದ್ರೆ. ಇವತ್ತು ಇವರು ಒಬ್ಬರು ಪ್ರಾಮಾಣಿಕ ಆಡಳಿತಗಾರಪ್ಪ ಅಂತ ಹೆಸರು ಉಳಿದ್ರು. ಇವತ್ತು ಇವರೆಲ್ಲರೂ ಜೊತೆಗೆ ತಾವು ಹೆಸರು ಕೆಡಿಸ್ಕೊಳ್ಳೋಂಥ ಪ್ರಸಂಗ ಬಂದದ. ಒಂದು 14 ಸೈಟ್ಗಳ ಸಲುವಾಗೆ ಇವತ್ತು ಹೌದಪ್ಪ ಇವರು ಭ್ರಷ್ಟರು ಅಂತೇಳಿ, ಮುಂದೆ ಅರ್ಕಾವಧಿ ಸಲುವಾಗೆ ಇಲ್ಲಿ ಭ್ರಷ್ಟರು ಅದಾರಪ್ಪ ಇವರು ಅನ್ನುವಂಥ. ಇವೆಲ್ಲ ಮಾಡಲಾರ್ದ್ರೆ ನೀವು ಒಬ್ಬ ಲೀಡರಾಗಿ ಉಳಿಬೋದಾಗಿತ್ತು. ಮತ್ತು ಒಂದು ನಾವು ನೆನಪಿಡ್ಕೋಬೇಕಾಗಿದೆ, ಯಾವುದೇ ಒಂದು ಆಡಳಿತಗಾರರು ನಾವು ಶಾಶ್ವತಪ್ಪ ನಾವು ಇವತ್ತು ಗಳಿಸೋದೇ ಮುಖ್ಯ ಅನ್ನುವಂಥದ್ದಿಗೇನು ಬೆನ್ನತ್ತಾರಲ್ಲ, ಇದು ಅಪರಾಧಿ ಕಿರಣ. ಯಾಕಂದ್ರೆ ಜನ ವಿಶ್ವಾಸ ಇಟ್ಟು ಆರಿಸಿ ಆಯ್ಕೆ ಮಾಡಿದಾರೆ, ಒಳ್ಳೆ ಕೆಲಸ ಮಾಡ್ತಾರಪ್ಪ, ಗುಡ್ ಗೌರ್ನೆನ್ಸ್ ಕೊಡ್ತಾರೆ ಅಂತೇಳಿ. ಇವತ್ತು ನೋಡಿರಿ ಮೋದಿಯವರು 2014ರಾಗ ಸ್ಪಷ್ಟವಾಗಿಲ್ಲ, ನಾನು ಈ ವರ್ಷಕ್ಕೆ 2 ಕೋಟಿ ಜೀವ ಸೃಷ್ಟಿ ಮಾಡ್ತೀನಿ, ಬಡವರ ಸಲುವಾಗಿ ನಾನು ದುಡಿತೀನಿ, ಮುಂದೆ 15 ಲಕ್ಷ ರೂಪಾಯಿ ಹಾಕ್ತೀನಿ, ಅವೆಲ್ಲ ಮಾತಾಡಿದ್ರು 108ಲ್ಲ, ಅವ್ಯಾವೂ ಆಗಲಿಲ್ಲ. ಆಗೇನೋ ಕಳೆದ 10 ವರ್ಷದಿಂದ ಜನ ನಂಬಿದ್ರು ಹಂಗೆ, ಇರಲಿ ಮಾಡ್ತಾರೆ, ಹಿಂದೆ ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತೇಳಿ. ಕೊನೆಗೆ ಇವತ್ತು ಜನ ಬೇಸತ್ತ ಒಂದು ವಿಕಲಾಂಗ ಗೌರ್ಮೆಂಟ್ ಮಾಡಿದ್ದಾರೆ. ಇವತ್ತು ವಿಕಲಾಂಗ ಅಂದರೆ 272 ಒಂದು ಬಹುಮತ ಇದ್ದಿನ ಸರ್ಕಾರ, ಅದು ಸಮೀಪ ಸಹಿತ ಇಲ್ಲ, ದೂರದ 32 ಸೀಟುಗಳು. NDAದಿಂದ ಹೊರಗಿನ ಪಕ್ಷ ಸಾಯಿತು ನಡಿಬೇಕು, ಮುಂದೆ ಸ್ವತಃ ಅವ್ರು ನಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ತಂದ್ಕೊಂಡು ಕೂತಿದ್ದಾರೆ. ಹಂಗೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಹೆಸರು ಇಟ್ಕೊಂಡ ಇದನ್ನ ಯಾಕೆ ಮಾಡಲಿಕ್ಕೆ ಹೋದರು? ಅದು ಮುಡಾದಲ್ಲೇ ಅದರ ಅವಶ್ಯಕತೆನೇ ಇರಲಿಲ್ಲ ಇವರಿಗೆ. ಆ ಒಂದು ಮುಡಾದಿಂದ ಅವು ಲಾಭ ಅಷ್ಟರಲ್ಲೇ ಇತ್ತು, ಇಲ್ಲಿವರೆಗೆ ಇಲ್ಲದಂಥ ಒಂದು ಕೆಟ್ಟ ಹೆಸರನ್ನು ತೊಗೊಂಡ್ರು. ತೊಗೊಂಡ್ಮೇಲೆ ಅವ್ರು ಬೆನ್ನಿದ್ದು ಸ್ವಲ್ಪ ಸಿಕ್ಕರೆ ಸಾಕು. ಇವತ್ತು ನೋಡ್ರಿ ಕೇಜ್ರಿವಾಲ್ದು ಸ್ವಲ್ಪ ಸಿಗ್ತವೆ, ಅದೇನೋ ಒಂದು ಸೆಚ್ಚ ಲಾಭ ಆಗ್ತದೆ, ಅದು ದುಡ್ಡು ತೊಗೊಂಡು ಇಲ್ಲಿ ಎಜುಕೇಷನು ಮತ್ತೇನೋ ಮಾಡ್ಕೋಬೇಕಂತೇನೋ ಗುದ್ದಾಡಿ ಮಾಡಲಿಕ್ಕೆ ಹೋದರು. ಅದ್ರ ಬ್ಯಾಡ್ ಇಂಪ್ರೆಷನ್ ಅನ್ನೋದು ಈ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಶರಾಬ ನೀತಿಯಲ್ಲಿ ಅಥವಾ ಸಾರಾಯಿ ನೀತಿಯಲ್ಲಿ ಅಥವಾ ಅಬಕಾರಿ ನೀತಿಯಲ್ಲಿ ದುಡ್ಡು ಹೊಡೆದಿದ್ದಾರೆ ಇವರು. 1000 ಕೋಟಿ ರೂಪಾಯಿ ಅಂತ ಶುರು ಮಾಡಿ ಆರೋಪ ಮಾಡಿ 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 ಎದ್ದ ತಕ್ಷಣ ಅಂದ್ರೆ ಮಾಡೋದು ಆರೋಪ ಮಾಡೋದು ಮಾಡಿ ಕೊನೆಗೆ ಜೈಲಿ ಹಾಕಿ ಕೂತ್ಬಿಟ್ರೆ. ಇವತ್ತು ಜೈಲಲ್ಲಿ ಕೂತಿದ್ದಾರೆ, ಇವತ್ತು ಇನ್ನೂ ಅದು ಹಂಗೆ ಮುಂದೆ ಹೋಗ್ತಾನೆ ಇದೆ, ಮುಂದೆ ಹೋಗ್ತಾನೆ ಇದೆ. ಅದಕ್ಕೆ ಯಾರಾದರೂ ರಾಜಕಾರಣ ನೆನಪಿಡ್ಬೇಕು, ಇವತ್ತು ತಮ್ಮ ಕೈಯಲ್ಲಿದ್ದಾಗ ತಮ್ಮ ಪ್ರಾಮಾಣಿಕ ಒಂದು ಆಡಳಿತ ಕೊಡುವಂಥ ಪ್ರಯತ್ನ ಮಾಡಬೇಕು, ಮಾಡಿದ ಮಾತ್ರ ಅನುಕೂಲ ಆಗ್ತದೆ. ಈ ಸಲ ಅಂತೂ ಸಿದ್ದರಾಮಯ್ಯ ಹೆಸರು ಚೆನ್ನಾಗಾಗಿತ್ತು ಇಲ್ಲಿವರೆಗೆ. ಏನಪ್ಪ ಅಂದರೆ ಗ್ಯಾರಂಟಿಗಳನ್ನು ಕೊಟ್ಟು ಮಾಡಿ ಜನ ಯಾವುದಪ್ಪ ಸಿದ್ದರಾಮಯ್ಯನವರು ದೇವರಾಜ ಅರಸರ ನಂತರ ಬಂದಂಥ ಉತ್ತಮವಾದಂಥ ಮುಖ್ಯಮಂತ್ರಿ ಅನ್ನುವಂಥ ಒಂದು ಹೆಸರು ಕೇಳಿ ಬರ್ತಾಯಿತ್ತು. ಆದರೆ ಇವತ್ತು ಈ ಎಲ್ಲ ಇವ್ರು ಸುತ್ತಮುತ್ತಿದ್ದಂಥ ಇವರೇ ಆರೋಪ ಮಾಡ್ತಿದ್ರು, ಯಾರ ಮೇಲೆ ಅವರೆಲ್ಲ ಕೊಡ್ಕೊಂಡು ಇವ್ರ ಮೇಲೆ ಆರೋಪ ಮಾಡಿ ಸಿದ್ದರಾಮಯ್ಯ ಮೇಲೆ. ಮುಡಾದಲ್ಲೇ ಸಾಕಷ್ಟು ಗದ್ದಲಾಗಿದೆ, 5000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತೇಳಿ. ಅದು ಒಬ್ಬರದನ 5000 ಕೋಟಿ ರೂಪಾಯಿ
ಅದರಲ್ಲಿ ಇವ್ರದ್ದು ಪಾಲಿಲ್ವ, ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು, ಅವ್ರು ಪಾಲಿಲ್ಲ ಅವರಲ್ಲೇ. ಇವತ್ತು ಅನೇಕರು ಹೇಳ್ತಾ ಇದ್ದಾರೆ ಮುಡಾದಲ್ಲವ್ರು ಒಬ್ಬರಲ್ಲ, ಮತ್ತು ಅವರೊಬ್ಬರೇ ಇದನ್ನು ಮಾಡಿಲ್ಲ ಸಿದ್ದರಾಮಯ್ಯನವರು, ಅವರು ತೊಗೊಂಡಿದ್ದಾರೆ ಆ ಮತ ಬೇರೆ, ಅದು ತೊಗೊಂಡಿದ್ದು ತಪ್ಪನ ಅದು ಸರಿಯಲ್ಲ ಅಂತ. ಹೆಂಗೆ ಅವ್ರ ಭೂಮಿ ಎಷ್ಟು ಅವ್ರು ತೊಗೊಂಡಿದ್ದೆಷ್ಟು 50-50 ಸರಿ ಇತ್ತ ಹೆಂಗೆ, ಮತ್ತು ಅದಕ್ಕೆ ಮತ್ತೆ 314 ಎಕರೆಗೆ ಮತ್ತೆ ಸಪ್ರೇಟಾಗಿ ಮಾತಾಡಿ, ಇದು 3 ಎಕರೆ 16 ಗಂಟೆಗೆ ಮತ್ತೆ ಸಪ್ರೇಟ್ ಹೊಡ್ಕೊಂಡಿದ್ದಲ್ಲ, ಅದು ಇದೆಲ್ಲ ಸರಿ ಇರಲಿಲ್ಲ ಅಂತ. ವ್ಯವಹಾರಿಕೆಲ್ಲ ಅವ್ಯವಹಾರಿಕ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಇವತ್ತು ಮುಡಾಸಲವಾಗಿ ಇವ್ರು ಬೆನ್ನು ಹತ್ತಿದ್ದಾರೆ. ಅಂದರೆ ಇದೆಲ್ಲ ಏನೋ ಒಟ್ಟಾರೆಯಾಗಿ ಈಗ ಸಿ ಎಂ ಮತ್ತು ಅದೇ ಕಾರಣಕ್ಕೆ ಎಚ್ ಡಿ ಕೆ ಇವರ ಮಧ್ಯೆ ನಡೆದಿರುವಂಥ ಜಟಾಪಟ್ಟಿ ಅಥವಾ ವಾದ ವಿವಾದ, ಇದು ಒಬ್ಬ ಒಳ್ಳೆಯ ನಾಗರಿಕ ಸಮಾಜ ಕಟ್ಟುವಲ್ಲೇ ಒಳ್ಳೆಯ ಉಪಯೋಗ ಆಗ್ತದೆ ಅನ್ನೋದು ಹೇಳಿಕ್ಕೆ ಆಗುವುದಿಲ್ಲ ಅಂತ. ಯಾಕಂದರೆ ಸಿದ್ದರಾಮಯ್ಯರವರು ಇದರಿಂದ ಬಚಾವಾಗ್ತಾ ಇಲ್ಲ ಭ್ರಷ್ಟಾಚಾರದಿಂದ. ಜೊತೆಗೆ ಎಚ್ ಡಿ ಕೆ ಅವ್ರ ಮೇಲೆ ಅಂತೂ ಸಾಕಷ್ಟು ಅದಾವೆ, ಅವ್ರ ಮೇಲೆ, ಅವ್ರ ತಂದೆಯವ್ರ ಮೇಲೆ, ರೇವಣ್ಣ ಅವ್ರ ಮೇಲೆ, ಉತ್ತಮ ಹಾಸನವನ್ನು ಯಾವ ರೀತಿ ಮಾಡಿದ್ದಾರೆ, ಹೊಳೆ ನರಸಿಂಹಪುರವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಈಗ ನಾವು ಅವ್ರ ರಿಪೋರ್ಟ್ಸ್ಗಳು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಈ ಸಲ ಮಾತ್ರ ಸಂಪೂರ್ಣವಾಗಿ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಏನು ಹೋರಾಟಕ್ಕೆ ಇವತ್ತು ಏನಾಗಿದೆಪ್ಪ ಅದರ ಹೆಸರು ಸಾಕಷ್ಟು ಡ್ಯಾಮೇಜ್ ಆಗಿದೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಆ ಡ್ಯಾಮೇಜ್ ಮುಚ್ಚಿಕೊಳ್ಳೋಕ್ಕಾಗಿ ಅಥವಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಸಲುವಾಗಿ ಇವತ್ತು ಈ ವಿಷಯವನ್ನು ಎಚ್ ಡಿ ಕೆ ಹಿಂದಿನ 12 ವರ್ಷದಿಂದ ಆದಂಥ ಘಟನೆಯನ್ನು ಇವತ್ತು ಎತ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದಾವೆ. ಅದೇನೋ ಕೇಂದ್ರ ಸಹಿತ ಇವತ್ತು ಈ ಒಂದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಅದರಲ್ಲೂ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ ಇವರಿಂದ ಒಪ್ಪಿಗೆ ಕೊಟ್ಟು ಮತ್ತು 550 ಎಕರೆ ಮಂಜೂರು ಮಾಡಿದ್ದ, ಇದಂತೆ ಒಂದು ರೀತಿಯಿಂದ ಹೆಚ್ಚು ತಪ್ಪಷ್ಟೇ ಅಲ್ಲ, ಅಪರಾಧ ಹೌದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಇವತ್ತು ಏನಕ್ಕೆ ಹೊರಗೆ ಹಾಕಬೇಕು ಅನ್ನೋದು ರಾಜ್ಯಪಾಲರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಅಡ್ಡಿ ಇಲ್ಲ, ಈಗಾದರೂ ತೊಗೊಂಬರ್ತಾ ಇದ್ದಾರೆ ನಮ್ಮ ಇದಕ್ಕೆ ಬಂದಾಗ ಅಸ್ತಿತ್ವಕ್ಕೆ ಪ್ರಶ್ನೆ ಬಂದಾಗ ಅದು ಮಾಡ್ತಾ ಇದ್ದಾರೆ, ಅದೆಲ್ಲ ಆಗ್ರಹಿಸಬೇಕಂತ ವಿಷಯ. ಜೊತೆಗೆ ಮುಡಾನಸಿದ ಪೂರ್ಣವಾಗಿ ಎನ್ಕ್ವೈರಿಯಾಗಿ ಅದರಲ್ಲಿ ಏನು ಸತ್ಯದ ಏನು ಎಂಥದ ಅದು ಇದು ಆಗಲೇಬೇಕಂಥದ್ದು. ಕೇವಲ ಕುಮಾರಸ್ವಾಮಿ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವ್ರ ಜೊತೆಗೆ ಸಿದ್ದರಾಮಯ್ಯವರ ಎನ್ಕ್ವೈರಿಯಾಗಿ ಅದಕ್ಕೊಂದು ಏನಪ್ಪ ಅಂತಂದರೆ ಒಂದು ಪರಿಹಾರ ಸಿಗಬೇಕಾಗ್ಯದ, ಅದು ಸಿಗ್ತದನ ಅನ್ನುವಂಥದ್ದು. ಮತ್ತು ರಾಜ್ಯಪಾಲರು ನಮ್ಮ ಮೋದಿಯವರ ಮತ್ತು ಅದರಲ್ಲೂ ಈ ಮಿತ್ರ ಪಕ್ಷ ಜೆ ಡಿ ಎಸ್ ಅದಕ್ಕೆ ತನಿಖೆ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾರ ಅನ್ನೋದು ಸಹ ಇದು ಪ್ರಶ್ನಾರ್ಹದ. ಯಾಕಂದರೆ ಅವರು ಸಹ ಮೂಲತಃ ಇವತ್ತು ರಾಜ್ಯಪಾಲರ ಕೆಲಸ ಏನಾಗಿದೆಪ್ಪ ಅಂದರೆ ಕೇಂದ್ರ ಸರ್ಕಾರದ ಪರವಾಗಿ ಮಾತಾಡುವಂಥದ್ದು, ಅದರಲ್ಲೂ ಮೋದಿಯವರ ಸರ್ಕಾರದಲ್ಲೇ ಕೇಂದ್ರ ಸರ್ಕಾರದ ಇವರೆಲ್ಲರೂ ಏನಪ್ಪ ಅಂತಂದರೆ ಇವತ್ತಿನ ರಾಜ್ಯಪಾಲರು ಅವರ ಒಂದು ಧ್ವನಿ ಆಗಿದ್ದಾರಪ್ಪ, ಅವ್ರು ಹೇಳಿದಂಗೆ ಕೇಳುವಂಥ ಒಂದು ಟೂಲ್ ಆಗಿದ್ದಾರೆ ಅನ್ನುವಂಥ ಮಾತು ಈಗಾಗಲೇ ಸ್ಪಷ್ಟ ಆಗಿದೆ. ಅದಕ್ಕಾಗಿ ಈ 550 ಎಕರೆ ಮಂಜೂರಾದಂಥ ಭೂಮಿಯ ಅವ್ಯವಹಾರವನ್ನು ತನಿಖೆ ಒಳಪಡಿಸ್ಬೇಕು. ಜೊತೆಗೆ ಇದಷ್ಟೇ ಅಲ್ಲ, ನಮ್ಮ ಸಿದ್ದರಾಮಯ್ಯರಾದರೂ ಸಹಿತ ಮುಡಾದ ಸಲುವಾಗಿ ಪೂರ್ಣವಾಗಿ ತನಿಖೆ ನಡೆದ ಇವರಿಬ್ಬರಲ್ಲಿ ಯಾರು ಪ್ರಾಮಾಣಿಕರು? ಆ್ಯಕ್ಚುಲಿ ನಮ್ಮ ಸಿದ್ದರಾಮಯ್ಯನವರು ಅವರ ಹೆಂಡತಿಗೆ ಸಂಬಂಧಿಸಿದಂಥ ಭೂಮಿ ಅದು ಇದ್ದರೂ ಅದರಲ್ಲಿ ತಮ್ಮ ಪ್ರಭಾವ ಬೆಳೆಸಿದ್ದಾರೆ ಅನ್ನೋದು ವಿರೋಧಿಗಳ ಆರೋಪ. ಬೆಳೆಸಿದ್ರು ಬೆಳೆಸಿರ್ಬೋದಿಲ್ಲ ಅಂತಲ್ಲ, ಅದಕ್ಕೆ ಯಾವ ಶಿಕ್ಷೆ ಆಗ್ತದೆ ಅದಾಗಲಿ. ಮತ್ತು ಹೆಸರು ಮತ್ತೇನು ಗೊತ್ತಿಲ್ಲದಂಥ ಒಂದು ಅನಾಮಧೇಯ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪ್ನಿಗೆ 550 ಎಕರೆ ಭೂಮಿ ಮಂಜೂರು ಮಾಡಿಕೊಂಡ್ರೆ ಅದು ಒಂದೇ ದಿನದಲ್ಲಿ ಮಾಡಿದ್ದು, ಇದು ಸಹಿತ ಅಪರಾಧ ಎಕರೆ. ಇಬ್ಬರು ಎನ್ಕ್ವೈರಿಯಾಗಿ ಇಬ್ಬರಲ್ಲಿ ಯಾರು ಇಬ್ಬರು ತಪ್ಪಿತಸ್ಥರಿದ್ರೆ ಇಬ್ಬರು ಶಿಕ್ಷೆ ಆಗಲಿ, ಇಲ್ಲಪ್ಪ ಅಂತ ಕಡೆಗೆ ಏನು ಸತ್ಯ ಗೊತ್ತಾಗಲಿ ಜನಕ್ಕೆ ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ರಾಜ್ಯಪಾಲರ ಕಡೆಗೆ ಮತ್ತು ಅದೇ ಕಾರಣಕ್ಕೆ ಮುಂದಿನ ತನಿಖೆ ಮತ್ತು ಅದರ ರಿಸಲ್ಟ್ ಬಗ್ಗೆ ಎದುರು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಅದೇ ಕಾರಣಕ್ಕೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬಾರ್ರಿ ಮತ್ತು ಕಮೆಂಟ್ ಮಾಡೋದು ನಿಲ್ಲಿಸಿ ಹೋಗ್ಬಾರ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಸತ್ಯದ ಕೈಗೆ ವಂದನೆಗಳು.